ಕುಮಾರಸ್ವಾಮಿ ವೈರುಧ್ಯದ ಗಣಿ ಸೊ ಬಿಡುವು ಮಾಡಿಕೊಂಡು ಆತ್ಮಶೋಧ ಮಾಡಿಕೊಳ್ಳಿ ಸೊ ಕುಮಾರಸ್ವಾಮಿಯನ್ನ ಬಿಜೆಪಿ ಕೆಣಕಿದೆ ಕೆಪಿಎಸ್ಸಿಯನ್ನು ದುರ್ಬಳ ಮಾಡಿಕೊಂಡ ಅವರು ತಮಗೆ ಬೇಕಾದ ವ್ಯಕ್ತಿಗಳ ಕುಟುಂಬಸ್ಥರಿಗೆ ಅಕ್ರಮವಾಗಿ ಸರ್ಕಾರಿ ನೌಕರಿಯನ್ನು ಒದಗಿಸಿದ್ರು ಮಾನ್ಯ ಅವರೇ ಇವರಿಗೆಲ್ಲ ನೀವು ತರಬೇತಿ ನೀಡಿದ್ದೆ ಅಲ್ಲಿ ಪದ್ಮನಾಭನಗರದಲ್ಲೋ ಕೇತಗಾನಹಳ್ಳಿಯ ತೋಟದ ಮನೆಯಲ್ಲೋ ಅಂತ ಬಿಜೆಪಿಯವರು ಟ್ವೀಟ್ ಮೂಲಕವಾಗಿ ಕುಮಾರಸ್ವಾಮಿ ಅವರನ್ನ ಕೇಳಿದ್ದಾರೆ ಕಾರಣ ಇಷ್ಟೇ ಕುಮಾರಸ್ವಾಮಿ ಅವರು ಕೇಳಿದ್ರು ಸರ್ಕಾರಿ ನೌಕರರ ಬಗ್ಗೆ ಮಾತನಾಡಿದ್ರು ಎಲ್ಲಾ ಕಡೆಯೂ ಕೂಡ ಇವರೇ ಇದ್ದಾರೆ ಅಂತ ಹೇಳಿ ಸೊ ಹಾಗಿದ್ದಾಗ ಮೊನ್ನೆ ಕುಮಾರಸ್ವಾಮಿ ಅವರು ಏನ್ ಹೇಳಿದ್ರು ಬಿಜೆಪಿ ಟ್ವಿಟ್ ಮಾಡೋಕೆ ಕಾರಣ ಏನು ಅಂತಂದ್ರೆ ಕುಮಾರಸ್ವಾಮಿ ಅವರು ಆ ಹೇಳಿಕೆ ಏನ್ ಹೇಳಿದ್ರು ನೋಡಿ ಅಲ್ಪಸಂಖ್ಯಾತರು ಇವತ್ತು ದೇಶದಲ್ಲಿ ರಾಜ್ಯದಲ್ಲಿ ನಡೀತಿರತಕ್ಕಂತ ಘಟನೆಗಳನ್ನು ನೋಡಿದಾಗ ಇವತ್ತು ನಿಮ್ಮ ಗಮನಕ್ಕೆ ತರ್ತೀನಿ ನಾನು ಮೊನ್ನೆ ಏನೋ ಒಂದು ವಿಷಯ ಹೇಳಿದ್ದೆ ಆರ್ ಎಸ್ ಎಸ್ ಬಗ್ಗೆ ಇವತ್ತು ಈ ಸರ್ಕಾರದಲ್ಲಿ ಎಲ್ಲ ಯೂನಿವರ್ಸಿಟಿಗಳಲ್ಲಿ ಸಿಂಡಿಕೇಟ್ ಮೆಂಬರ್ಗಳನ್ನು ಆರ್ ಎಸ್ ಎಸ್ನ ಕಾರ್ಯಕರ್ತರು ಮಾಡ್ಕೊಂಡಿದ್ದಾರೆ ಇವತ್ತು ಯಾವುದಾದ್ರೂ ಒಂದಲ್ಲಿ ಕೆಲಸ ಆಗಬೇಕು ಅಂದರೆ ಒಂದೊಂದು ಲಕ್ಷ ಎರಡು ಲಕ್ಷ ಡಿಮ್ಯಾಂಡ್ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ ಸಿಂಡಿಕೇಟ್ ಮೆಂಬರ್ಗಳು ಯಾವ ಆರ್ ಎಸ್ ಎಸ್ನ ಕಾರ್ಯಕರ್ತರು ಸಿಂಡಿಕೇಟ್ ಮೆಂಬರ್ಗಳಿದ್ದಾರೆ ಎಲ್ಲರಿಗೂ ಗೊತ್ತಿರೋ ವಿಚಾರ ಕೇಳ್ಕೊಳ್ಳೋದು ಯಾವ ಥರ ನಡೀತಾ ಇದೆ ಅಂತೇಳಿ ನಾನು ಅದಕ್ಕೆ ಹೇಳಿದ್ದು ನಲವತ್ತು ವರ್ಷದ ಹಿಂದಿನ ಆರ್ ಎಸ್ ಎಸ್ ಬೇರೆ ಈಗಿನ ಆರ್ ಎಸ್ ಎಸ್ ಬೇರೆ ಅಂತಕ್ಕಂಥದ್ದನ್ನು ಯಾಕೆ ಹೇಳಿದೆ ಅಂದರೆ ಆ ದೃಷ್ಟಿಯಿಂದಲೇ ಹೇಳಿದ್ದೇನೆ ಹಲವಾರು ವಿಷಯ ಚರ್ಚೆ ಮಾಡ್ಬೋದು ಇವತ್ತು ಈಗಾಗಲೇ ಈಗ ಭಾಗವತ್ ಅವ್ರು ಹೇಳಿಕೆ ಕೊಟ್ಟಿಲ್ವ ನಿನ್ನೆ ವಿಜಯದಶಮಿಯ ಒಂದು ಕಾರ್ಯಕ್ರಮದಲ್ಲಿ ಏನು ಹೇಳಿಕೆ ಕೊಟ್ಟಿದ್ದಾರೆ ಇದು ದೇಶ ಒಡೆಯ ಕೆಲಸಗಳು ಆಮೇಲೆ ಏನು ಇವರಿಗೆ ಇವ್ರಿಗೆ ಗುತ್ತಿಗೆ ಕೊಟ್ಟಿದ್ದೀರಾ ಎಲ್ಲ ಹಿಂದೂ ದೇವಸ್ಥಾನಗಳನ್ನು ಇವರು ಸುಪರ್ದಿಗೆ ಕೊಡಬೇಕಂತೆ ಇವ್ರ ತ ಅಕೌಂಟಲ್ಲಿ ಇಟ್ಟಿದ್ದಾರೆ ಈಗ ಉದಾಹರಣೆಗೆ ಎಂಬತ್ತೊಂಬತ್ತರಿಂದ ತೊಂಬತ್ತೊಂದನೇ ಇಸ್ವಿವರೆಗೆ ಆದ್ವಾನಿಯವರು ರಥಯಾತ್ರೆ ಮಾಡಿದ್ರಲ್ಲ ಇಟ್ಟಿಗೆ ಮತ್ತೆ ಹಣ ವಸೂಲಿ ಮಾಡಲಿಕ್ಕೆ ಆ ಸಂದರ್ಭದಲ್ಲಿ ಕಲೆಕ್ಷನ್ ಆದಂಥ ಹಣ ಎಷ್ಟು ಆ ದುಡ್ಡು ಎಲ್ಲಿಟ್ಟರು ಆ ದುಡ್ಡು ಬಡ್ಡಿ ಸೇರಿ ಎಷ್ಟಾಗಿತ್ತು ಇಲ್ಲಿವರಿಗೆ ಎಲ್ಲಿದೆ ಆ ದುಡ್ಡು ಅದಾದ ಮೇಲೆ ಈಗ ಮತ್ತೆ ಪುನಃ ಸಂಗ್ರಹ ನಡೀತು ಇದಕ್ಕೆ ಯಾರಾದರೂ ಅಕೌಂಟು ಅಕೌಂಟೆಬಿಲಿಟಿ ಯಾರು ಕೊಟ್ಟಿದ್ದಾರೆ ಹಿಂದುತ್ವದ ಹೆಸರಿನಲ್ಲಿ ಇವತ್ತು ಎಲ್ಲ ದೇವಸ್ಥಾನಗಳನ್ನೆಲ್ಲ ಇಲ್ಲಿ ಇಲ್ಲೆಲ್ಲೋ ಕಟ್ಬಿಟ್ಟಿದ್ದು ಕಟ್ಟಿರ್ತೀವಿ ಕಷ್ಟಪಟ್ಟು ನಮ್ಮ ಜನ ಕಟ್ಟಿರ್ತಾರೆ ಯಾವುದೋ ಊರಲ್ಲಿ ದೇವಸ್ಥಾನ ಅಲ್ಲಿ ಆದಾಯ ಬುತ್ತಾ ಇದ್ದರೆ ಈಗ ಅದು ನಮ್ಮ ಕೊಡಿ ಏಂದರೆ ಅಲ್ ಇದೆಲ್ಲ ಏಟಿಗೆ ಕೊಟ್ಟಾಗ ಎದುರೇಟು ಕೂಡ ಇರುತ್ತೆ ಎರಡೂ ಕೂಡ ಎದುರಿಸ್ತಾ ಇರ್ಬೇಕಾಗತ್ತೆ ಒಬ್ಬೊಬ್ಬರದ್ದು ಹುಳುಕಗಳು ಕೂಡ ಆಚೆ ಬರಕ್ ಶುರು ಆಗುತ್ತೆ ಬರ್ಲಿ ಒಳ್ಳೆಯದು